ಪ್ರಾಧಿಕಾರದ ಸೂಚನೆಯಂತೆ ನಿನ್ನೆ ರಾತ್ರಿಯಿಂದಲೇ ಕೆಆರ್ ಎಸ್ ನಿಂದ ತಮಿಳುನಾಡಿಗೆ ನೀರು ಹದಿನೈದು ದಿನಗಳ ಕಾಲ ಪ್ರತಿನಿತ್ಯ ಐದು ಸಾವಿರ ಕ್ಯೂಸೆಕ್ ನೀರು ಬಿಡಬೇಕು ಅಂತ ಯಾವಾಗ ಸಮಿತಿ ಹೇಳಿತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಅದಕ್ಕೆ ಸರ್ಕಾರ ಮಣಿದಿದೆ ಯಾವಾಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ಪ್ರತಿನಿತ್ಯ ಹದಿನೈದು ಸಾವಿರ ಕ್ಯೂಸೆಕ್ನಂತೆ ಪ್ರತಿನಿತ್ಯ ಐದು ಸಾವಿರ ಕ್ಯೂಸೆಕ್ನಂತೆ ಹದಿನೈದು ದಿನ ನೀರು ಬಿಡಿ ಅಂತ ಹೇಳ್ತು ಆ ಆದೇಶಕ್ಕೆ ಸರ್ಕಾರ ಮಣಿದಿದೆ ನಿನ್ನೆ ರಾತ್ರಿಯಿಂದಲೇ ನೀರು ಹರಿದು ಹೋಗ್ತಾ ಇದೆ ಒಂದು ಕಡೆ ರೈತರು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪಾಪ ನಿನ್ನೆ ಎಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಪಟ್ಟಿ ಕಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು ನಮ್ಮ ರೈತರಿಗೆ ನೀರಿಲ್ಲ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಆದರೆ ನಿತ್ಯ ಐದು ಸಾವಿರ ಕ್ಯೂಸೆಕ್ನಂತೆ ತಮಿಳುನಾಡಿಗೆ ನೀರು ಬಿಡ್ತಾ ಇದೆ ಸರ್ಕಾರ ನೀರು ನಿರ್ವಹಣಾ ಪ್ರಾಧಿಕಾರ ಸತತ ಹದಿನೈದು ದಿನಗಳ ಕಾಲ ಐದು ಸಾವಿರ ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತೇಳಿ ಕೂಡ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದೆ ಇದರ ಬೆನ್ನಲ್ಲೇ ಇಂದಿನಿಂದ ಅಂದ್ರೆ ಕಳೆದ ರಾತ್ರಿಯಿಂದಲೂ ಕೂಡ ಕಾವೇರಿ ನದಿಯಿಂದ ಅಂದ್ರೆ ಕೆಆರ್ ಎಸ್ ಅಣೆಕಟ್ಟೆಯ ಅಣೆಕಟ್ಟೆಯಿಂದ ಕಾವೇರಿ ನದಿಯ ಮೂಲಕವಾಗಿ ತಮಿಳುನಾಡಿಗೆ ಐದು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಅರಿಬಿಟ್ಟಿರುವಂಥದ್ದು ನಾನಿದೀಗ ಸದ್ಯ ಪ್ರಸ್ತುತ ವರದಿಯನ್ನು ಕೂಡ ನೀಡ್ತೀನಿ ನಾನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ವ್ಯಾಪ್ತಿಯಲ್ಲಿ ಹರಿಯುವಂತಹ ಕಾವೇರಿ ನದಿಯ ವ್ಯಾಪ್ತಿಯಲ್ಲಿ ಇದೀವಿ ಅಂದ್ರೆ ನಿನ್ನೆ ಸಂಪೂರ್ಣವಾಗಿ ತಮಿಳುನಾಡಿಗೆ ಹೋಗುವಂತಹ ನೀರು ಯಾವುದೇ ಪ್ರಮಾಣಕ್ಕೂ ಹೋಗ್ತಾ ಇರಲಿಲ್ಲ ಆದ್ರೆ ಇವತ್ತು ಆ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಏಳು ಸಾವಿರದ ಮುನ್ನೂರ ಎಂಬತ್ತು ಕ್ಯೂಸೆಕ್ ನೀರು ತಮಿಳುನಾಡಿನತ್ತ ಹೋಗ್ತಾ ಇದೆ ಅಂದರೆ ಈ ಪೈಕಿ ಏಳು ಸಾವಿರದ ಮುನ್ನೂರ ಎಂಬತ್ತು ಕ್ಯೂಸೆಕ್ ಪೈಕಿ ಒಂದು ಒಂದೂವರೆ ಸಾವಿರ ಕ್ಯೂಸೆಕ್ ನೀರು ಕುಡಿಯೋ ನೀರಿಗೆ ಹೋಗ್ತದೆ ಇನ್ನು ಉಳಿದಂತ ಎಲ್ಲ ನೀರು ಕೂಡ ತಮಿಳುನಾಡು ಪಾಲಾಗುವಂಥದ್ದು ಅದು ಕೂಡ ಮೆಟ್ಟೂರು ಡ್ಯಾಮ್ನ ತಲುಪುವಂಥ ತಲುಪುತ್ತೆ ಅಂದರೆ ಸದ್ಯ ಈಗಾಗಲೇ ಕಾವೇರಿ ಜಲನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಆಗಿಲ್ಲ ಆ ನಿಟ್ಟಿನಲ್ಲಿ ಕೆ ಆರ್ ಎಸ್ ಜಲಾಶಯ ಬರ್ತಿಯೂ ಆಗಿಲ್ಲ ಈ ನಿಟ್ಟಿನಲ್ಲಿ ಜಲಾಶಯದಲ್ಲಿ ಇರುವಂಥದ್ದು ಕೇವಲ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಇವತ್ತಿನಲ್ಲೇ ಕೂಡ ಕಾವೇರಿ ನೀರನ್ನು ಇಷ್ಟು ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯ ರೈತರಿಗೆ ಬೆಳೆ ಬೆಳೆಯಕ್ಕೆ ಯಾವುದೇ ಪ್ರಮ ಕಾರಣಕ್ಕೂ ಕೂಡ ನೀರನ್ನು ಕೊಡೋಕ್ಕಾಗೋದಿಲ್ಲ ಇದಲ್ಲದಲ್ಲೇ ಕೂಡ ಡಿಸೆಂಬರ್ ತಿಂಗಳಿನಿಂದಲೇ ಕೂಡ ಕುಡಿಯೋ ನೀರಿಗೆ ಆಹಾಕಾರ ಎದುರಾಗುತ್ತೆ ಯಾಕಂತಂದರೆ ಇಪ್ಪತ್ನಾಲ್ಕು ಟಿ ಎಮ್ ಸಿ ಪೈಕಿ ಸತತ ಹದಿನೈದು ದಿನಗಳ ಕಾಲ ಐದು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಂಥ ಸಂದರ್ಭದಲ್ಲಿ ಏಳು ಟಿ ಎಂ ಸಿ ನೀರು ಖಾಲಿಯಾಗುತ್ತೆ ನಮಗೆ ಉಳಿಕೆ ಆಗೋದು ಹದಿನೇಳು ಟಿ ಎಮ್ ಸಿ ಈ ಪೈಕಿ ಏಳು ಟಿ ಎಮ್ ಸಿ ಡೆಸ್ಟೋರ್ಜ್ ಅಂತಲೂ ಕೂಡ ಕರೆಯಲಾಗುತ್ತೆ ಆ ಪೈಕಿ ನಮಗೆ ಉಳಿಕೆ ಆಗೋದು ಕೇವಲ ಹತ್ತು ಟಿ ಎಮ್ ಸಿ ನೀರು ಮಾತ್ರ ಈ ಹತ್ತು ಟಿ ಎಮ್ ಸಿ ನೀರನ್ನು ಎಷ್ಟು ದಿನಗಳ ಕಾಲ ಕುಡಿಯೋಕ್ಕೆ ಬಳಕೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಮತ್ತು ಕೋರ್ಟ್ಗೂ ಕೂಡ ರಾಜ್ಯ ಸರ್ಕಾರ ಮನವರಿಕೆ ಮಾಡುವಂಥ ಕೆಲಸನ ಮಾಡಬೇಕು ಯಾಕಂದರೆ ಬರುವ ಶುಕ್ರವಾರ ಒಂದು ಇಯರಿಂಗ್ ಕೂಡ ಕೋರ್ಟ್ನಲ್ಲಿ ಇದೆ ಆ ಕೋರ್ಟ್ನಲ್ಲಿ ಸರಿಯಾಗಿ ವಾದವನ್ನು ಮಾಡಿ ತ ಓಕೆ ಈಗ ನಾವು ಎಷ್ಟೇ ಮಾತಾಡಿದ್ರೂ ಕೂಡ ನಿರ್ವಹಣಾ ಸಮಿತಿಯವರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕಾಗತ್ತೆ ನಿನ್ನೆನೇ ಸರ್ಕಾರದ ಅಂದರೆ ಸಮಿತಿಯ ಪ್ರಾಧಿಕಾರದ ಆದೇಶವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತರಲಾಯಿತು ಅವರೆಲ್ಲ ನಿನ್ನೆ ಮೈಸೂರಿನಲ್ಲಿ ಆರ್ಡರ್ ಕಾಪಿಯನ್ನು ಓದಿದ್ರು ಒಂದು ಕಾರ್ಯಕ್ರಮದಲ್ಲಿ ಅದಾದಮೇಲೆ ಸರ್ಕಾರ ತೊಗೊಂಡಿರ್ತಕ್ಕಂಥ ತೀರ್ಮಾನ